ಆದ ಎಲ್ಲರಿಗೂ ನಮಸ್ಕಾರ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಐ ಎಲ್ ಪಿ ಸಂಸ್ಥೆ ವತಿಯಿಂದ ಮತ್ತೊಂದು ಹೊಸ ಸಾಫ್ಟ್ವೇರ್ನ ಕಲಿಸ್ಕೊಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ ಈ ಸೆಷನ್ನಲ್ಲಿ ನಾವು ನಿಮಗೆ ಫ್ರೀ ಪ್ಲೇನ್ ಅನ್ನೋ ಒಂದು ಸಾಫ್ಟ್ವೇರ್ ಬಗ್ಗೆ ನಿಮಗೆ ಕಲಿಸ್ಕೊಡ್ತೀವಿ ಬನ್ನಿ ನೇರವಾಗಿ ಸೆಷನ್ನ ಸ್ಟಾರ್ಟ್ ಮಾಡಿ ಈ ಹೊಸ ಸಾಫ್ಟ್ವೇರ್ನ ಕಲಿತಾ ಹೋಗೋಣ ಮೊದಲಿಗೆ ಫ್ರೀ ಪ್ಲೇನ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಸೊ ನಿಮಗೆ ಇನ್ಸ್ಟಾಲ್ ಮಾಡಬೇಕಂದ್ರೆ ನೀವು ಮೂರು ರೀತಿಯಲ್ಲಿ ಇನ್ಸ್ಟಾಲ್ ಮಾಡ್ಬೋದು ಮೊದಲನೇದು ಸಿಂಪಲ್ ಆಗಿ ಡೈರೆಕ್ಟಾಗಿ ನೀವು ಇಲ್ಲಿ ಒಬ್ಬಂಟು ಆ್ಯಪ್ ಸ್ಟೋರ್ ಇರುತ್ತಲ್ವಾ ಆ್ಯಪ್ ಸ್ಟೋರಿಗೆ ಹೋಗಿ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನೀವು ಫ್ರೀ ಪ್ಲೇನ್ ಅಂತ ಟೈಪ್ ಮಾಡಿದರೆ ಎಫ್ ಆರ್ ಇ ಪಿ ಎಲ್ ಎ ಎನ್ ಇ ಟೈಪ್ ಮಾಡಿದರೆ ಬರುತ್ತೆ ಇಲ್ಲಿ ಸೊ ಇನ್ ಕೇಸ್ ಇಲ್ಲಿ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಸಿಕ್ತು ಅಂದರೆ ಇನ್ಸ್ಟಾಲ್ ಅಂತ ಕೊಡಿ ಸೊ ಆಟೋಮೆಟಿಕ್ಕಾಗಿ ಒಂದು ಥರ್ಟಿ ಸೆಕೆಂಡ್ಸಲ್ಲಿ ಅದು ಇನ್ಸ್ಟಾಲ್ ಆಗಿಬಿಡುತ್ತೆ ಸೊ ನಂತರ ನೀವು ಲಾಂಚ್ ಮಾಡ್ಬೋದು ಇನ್ ಕೇಸ್ ಇಲ್ಲಿ ಏನಾದರೂ ನಿಮಗೆ ಈ ಟು ಆ್ಯಪ್ ಸ್ಟೋರಲ್ಲಿ ನಿಮಗೆ ಸಿಗಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಇನ್ನೊಂದು ಸಿಂಪಲ್ ಟೆಕ್ನಿಕಲ್ಲಿ ಫಾಲೋ ಮಾಡ್ಬೋದು ಇದನ್ನು ಹೇಗೆ ಅಂತ ಇಲ್ಲಿ ತೋರಿಸ್ತೀನಿ ಇಲ್ಲಿ ಇಲ್ಲಿ ಹೋಗಿ ಫ್ರೀ ಪ್ಲೇನ್ ಫಾರ್ ಉಬಂಟು ಅಂತ ಡೌನ್ ನಿಮಗೆ ಇಲ್ಲಿ ಟೈಪ್ ಮಾಡಿ ನಂತರ ಇಲ್ಲಿ ಈ ಲಿಂಕ್ ತೊಗೊಂಡೋಗುತ್ತೆ ಫ್ರೀ ಫ್ರೀ ಪ್ಲೇನ್ ಇನ್ಸ್ಟಾಲೇಷನ್ ಫಾರ್ ಉಬಂಟು ವಯಸ್ಸು ಅಂತ ಸೊ ಇಲ್ಲಿ ಕೂಡ ಮೂರು ಆಪ್ಷನ್ ತೋರಿಸುತ್ತೆ ಈ ಆ್ಯಪ್ ಸ್ಟೋರಿಗೆ ಹೋಗಿ ಇನ್ಸ್ಟಾಲ್ ಮಾಡೋದು ಅಲ್ಲದೆ ನಿಮಗೆ ಇಲ್ಲಿ ಮೂರು ಆಪ್ಷನ್ ತೋರಿಸುತ್ತೆ ಸೊ ಡೈರೆಕ್ಟಾಗಿ ನೀವು ಇಲ್ಲಿ ಸೊ ಆಪ್ಷನ್ ಒನ್ ಆಪ್ಷನ್ ಟೂನ ನೀವು ಬಳಸ್ಕೋಬೋದು ಬೇಕಂದರೆ ಸೊ ಆಪ್ಷನ್ ಒನ್ನಲ್ಲಿ ಏನಿಲ್ಲ ಇದೇನಿಲ್ಲ ಎ ಪಿ ಟಿ ಗೆಟ್ ಹೈಫನ್ ಗೆಟ್ ಇನ್ಸ್ಟಾಲ್ ಫ್ರೀಪ್ಲಾನ್ ಅಂತ ಇದನ್ನು ಜಸ್ಟ್ ಕಾಪಿ ಇದನ್ನು ಜಸ್ಟ್ ನೀವು ಕಾಪಿ ಮಾಡಿಕೊಂಡು ಸೊ ಟರ್ಮಿನಲ್ಲಲ್ಲಿ ಹೋಗಿ ಈ ಥರ ಪೇಸ್ಟ್ ಮಾಡಿದರೆ ಎಂಟ್ರಿ ಕೊಡಿ ಡೈರೆಕ್ಟಾಗಿ ಅದು ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಗುತ್ತೆ ಇನ್ ಕೇಸ್ ಇದು ಸೊ ಇದು ವರ್ಕ್ ಆಗಲಿಲ್ಲ ಅಂದರೆ ಖಂಡಿತ ವರ್ಕ್ ಆಗಬೇಕಿದು ಇನ್ ಕೇಸ್ ಇದು ವರ್ಕ್ ಆಗಲಿ ಅಂದರೆ ಡೈರೆಕ್ಟಾಗಿ ನೀವು ಈ ವೆಬ್ಸೈಟ್ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಸೋರ್ಸ್ ಫೈಲ್ ಡೌನ್ಲೋಡ್ ತೋರಿಸ್ತೀನಿ ಇಲ್ಲಿ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಡಾಟ್ ಡೆಬ್ ಫೈಲ್ ಅಂತ ಒಂದು ಡೌನ್ಲೋಡ್ ಆಗುತ್ತೆ ಫೈಲು ನಂತರ ಸೇಮ್ ಅದೇ ನಿಮಗೆ ಟರ್ಮಿನಲ್ಲಿ ಹೋಗಿ ಇದನ್ನ ಫಸ್ಟ್ ಕಾಪಿ ಮಾಡಿಕೊಂಡು ಇಲ್ಲೇನು ಫೈಲ್ ಡೌನ್ಲೋಡ್ ಆಗಿರುತ್ತಲ್ಲ ಆ ಫೈಲ್ ನೇಮ್ ಡಾಟ್ ಡೆಬ್ ಅಂತ ನೀವು ಕೊಟ್ಟಿರಿ ಅಂದರೆ ಸೊ ಎಂಟ್ರಿ ಎಂಟ್ರಿ ಕೊಟ್ಟಿರಿ ಅಂದರೆ ಆಟೋಮೆಟಿಕ್ ಆಗಿ ಅಲ್ಲಿ ಇನ್ಸ್ಟಾಲ್ ಆಗುತ್ತೆ ಸೊ ನೀವು ಯಾವ ರೀತಿಲಿ ಬೇಕಾದರೂ ಇದನ್ನ ಇನ್ಸ್ಟಾಲ್ ಮಾಡ್ಕೋಬೋದು ತುಂಬ ಸುಲಭವಾಗಿ ಇದನ್ನ ಇನ್ಸ್ಟಾಲ್ ಮಾಡ್ಕೋಬೋದು ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ನಿಮಗೆ ಆ್ಯಪ್ ಸ್ಟೋರಲ್ಲೇ ಸಿಗುತ್ತೆ ಇನ್ ಕೇಸ್ ಸಿಗಲಿಲ್ಲ ಅಂದರೆ ನೀವು ಈ ಟೆಕ್ನಿಕ್ನ ಬಳಸ್ಕೊಳ್ಳಿ ಅಷ್ಟೇ ಸೊ ಈ ಫ್ರೀ ಪ್ಲೇನ್ ಬಗ್ಗೆ ನಿಮಗೆ ಫಸ್ಟ್ ಇಂಟ್ರೊಡಕ್ಷನನ್ನು ಕೊಟ್ಟು ಫಸ್ಟ್ ಲಾಂಚ್ ಮಾಡಿ ಅದ್ರ ಬಗ್ಗೆ ನಿಮಗೆ ಇಂಟ್ರೊಡಕ್ಷನನ್ನು ಕೊಡ್ತಾ ಹೋಗ್ತೀನಿ ಸೊ ನೋಡ್ತಾ ಹೋಗೋಣ ಬನ್ನಿ ಸೊ ಈ ಫ್ರೀ ಪ್ಲೇನ್ ಅನ್ನೋದು ಒಂದು ಕ್ರಾಸ್ ಪ್ಲಾಟ್ಫಾರ್ಮ್ ಸಾಫ್ಟ್ವೇರ್ ಇದು ಇದು ವಿಂಡೋಸ್ಗೂ ಸಪೋರ್ಟ್ ಮಾಡುತ್ತೆ ಮ್ಯಾಕಿಗೂ ಸಪೋರ್ಟ್ ಮಾಡುತ್ತೆ ಹಾಗೂ ಉಬಂಟಿಗೂ ಸಪೋರ್ಟ್ ಸಪೋರ್ಟ್ ಮಾಡುತ್ತೆ ಬಟ್ ನಾವು ನಿಮಗೆ ಹೇಳ್ಕೊಡ್ತಾ ಇರೋದು ಉಬಂಟಿನಲ್ಲಿ ಆಗಿರೋದ್ರಿಂದ ಸೊ ಉಬುಂಟಿನಲ್ಲಿ ನಾನು ನಿಮಗೆ ಲಾಂಚ್ ಮಾಡಿ ಅದ್ರ ಒಳಗಡೆ ಏನೇನಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಫಸ್ಟ್ ಇದನ್ನು ಲಾಂಚ್ ಮಾಡ್ಯಾವನ್ನ ಈಗ ಲಾಂಚ್ ಮಾಡ್ತೀನಿ ಇಲ್ಲಿ ನೋಡಿ ಇನ್ಸ್ಟಾಲ್ ಆಗಿದೆ ಹಾಗಾಗಿ ನಾನು ಇಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ ಫ್ರೀ ಮೈಂಡ್ ಮ್ಯಾಪಿಂಗ್ ಆ್ಯಂಡ್ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಒನ್ ಪಾಯಿಂಟ್ ಏಯ್ಟ್ ಪಾಯಿಂಟ್ ಜೀರೋ ವರ್ಷನ್ ಲೋಡ್ ಆಗ್ತಾ ಇದೆ ನೀವು ಫಸ್ಟ್ ಟೈಮ್ ಏನಾದರೂ ಲಾಂಚ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಈ ಥರ ಕಾಣಿಸಲ್ಲ ಅದು ಯಾವ ಥರ ಕಾಣಿಸುತ್ತೆ ಅನ್ನೋದ ಅಂತ ತೋರಿಸೋದಾದರೆ ಈ ಥರ ಕಾಣಿಸುತ್ತೆ ನಿಮಗೆ ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನೊಂದು ಮೈಂಡ್ ಮ್ಯಾಪಿಂಗ್ ಅಂತ ರೆಡಿ ಮಾಡಿಟ್ಟಿದ್ದೀನಿ ಸೊ ಡೈರೆಕ್ಟಾಗಿ ಫಸ್ಟು ಇದ್ರ ಬಗ್ಗೆ ನಿಮಗೆ ಈ ಸೆಷನಲ್ಲಿ ನಾನು ನಿಮಗೆ ಈ ಮೈಂಡ್ ಮ್ಯಾಪಿಂಗ್ ಫಸ್ಟ್ ಮೈಂಡ್ ಮ್ಯಾಪಿಂಗ್ ಅಂದರೆ ಏನು ಅಂತ ಹೇಳ್ಕೊ ಹೇಳ್ತೀನಿ ನಿಮಗೆ ನಂತರ ಫ್ರೀ ಪ್ಲೇನ್ ಅದರ ಒಳಗಡೆ ಇರೋ ಫೀಚರ್ಸ್ ಬಗ್ಗೆ ಸೊ ನನಗೆ ವ್ಯೂ ಕೊಡ್ತೀನಿ ನೆಕ್ಸ್ಟ್ ಬರೋ ಸೆಷನ್ಸಲ್ಲಿ ಪ್ರತಿಯೊಂದು ಫೀಚರ್ನು ಒಂದೊಂದು ಉದಾಹರಣೆನ ತಗೊಂಡು ನಾನು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಫಸ್ಟ್ ನೀವು ಇಂಟ್ರೊಡಕ್ಷನ್ ನೋಡ ನೋಡ್ತಾ ಹೋಗೋಣ ಬನ್ನಿ ಸೊ ಫ್ರೀ ಪ್ಲೇನ್ ನಿಮಗೆ ಇದ್ರ ಬಗ್ಗೆ ಹೇಳ್ಕೊಡೋದಕ್ಕೆ ಅಂತ ಈ ಮೈಂಡ್ ಮ್ಯಾಪ್ ಅಂದರೆ ಏನು ಅಂತ ನಿಮಗೆ ಈ ಮೈಂಡ್ ಮ್ಯಾಪ್ ಶೈಲಿಯಲ್ಲೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೋಡ್ತಾ ಹೋಗೋಣ ಬನ್ನಿ ಸೊ ಡೈರೆಕ್ಟಾಗಿ ಮೈಂಡ್ ಮ್ಯಾಪ್ ಅಂತ ಸೊ ನಾನು ಆಗಲೇ ಹೇಳ್ದಂಗೆ ಫಸ್ಟ್ ಟೈಮ್ ನೀವೇನಾದರೂ ಬಳಸ್ತಾ ಇರೋರು ಈ ಥರ ಕಾಣಿಸುತ್ತದು ಬಟ್ ನಾನು ಆಗಲೇ ನಿಮಗೋಸ್ಕರ ಒಂದು ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನು ಹೇಗೆ ಮಾಡಿದ್ದೀನಿ ಅಂತ ಫಸ್ಟು ಈ ಮೈಂಡ್ ಮ್ಯಾಪ್ ಶೈಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಲ್ಲ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಸೊ ಡೈರೆಕ್ಟಾಗಿ ನೋಡ್ತಾ ಹೋಗೋಣ ಬನ್ನಿ ಸೊ ಫಸ್ಟ್ ಮೈಂಡ್ ಮ್ಯಾಪ್ ಅಂದರೆ ಏನು ಸೊ ಮೈಂಡ್ ಮ್ಯಾಪ್ ಅಂತ ಅಂದರೆ ಏನು ಅಂತ ನೋಡೋದಾದರೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಎ ಮೈಂಡ್ ಮ್ಯಾಪ್ ಇಸ್ ಎ ಡಯಾಗ್ರಾಮ್ ಯೂಸ್ ಟು ವಿಜುವಲಿ ಆರ್ಗನೈಸ್ ಇನ್ಫರ್ಮೇಷನ್ ಸೊ ನಿಮ್ಮ ತಲೆಯಲ್ಲಿ ತುಂಬ ಒಂದು ಐಡಿಯಾ ಇರ್ಬೋದು ಅಥವಾ ಒಂದು ಮಾಹಿತಿ ಇರ್ಬೋದು ಅದನ್ನು ಕಾರ್ಯರೂಪಕ್ಕೆ ತರ ತರಬೇಕಂದ್ರೆ ಕೆಲವು ಪ್ಲಾನಿಂಗ್ ಮಾಡ್ಕೋಬೇಕಾಗುತ್ತೆ ಆ ಪ್ಲಾನಿಂಗ್ ಮಾಡೋದನ್ನ ಒಂದು ವಿಜುವಲಿ ಅಂದರೆ ಸೊ ವಿಜುವಲಿ ಆರ್ಗನೈಸ್ ಫಾರ್ ಎಕ್ಸಾಂಪಲ್ ನಿಮ್ಮ ತಲೆಯಲ್ಲಿ ಒಂದು ಪ್ರಾಜೆಕ್ಟ್ ಐಡಿಯಾ ಇರುತ್ತೆ ಆ ಪ್ರಾಜೆಕ್ಟ್ ಐಡಿಯಾ ನೀವು ವಿಜುವಲಿ ರೆಪ್ರೆಸೆಂಟ್ ಮಾಡೋದು ಅಂದರೆ ಅಲ್ಲಿ ಇಮೇಜಸ್ಸು ಬರುತ್ತೆ ಅಥವಾ ಒಂದು ಕೀ ಪಾಯಿಂಟ್ಸ್ ಅಂತ ಬರುತ್ತಲ್ವ ಅದನ್ನು ಒಂದು ಸಿಸ್ಟಮೆಟಿಕ್ ಆಗಿ ಆರ್ಗನೈಸ್ ಮಾಡೋದು ಮಾಡೋದನ್ನ ನಾವು ಮೈಂಡ್ ಮ್ಯಾಪ್ಸ್ ಅಂತ ಕರಿತೀವಿ ಆ ಮೈಂಡ್ ಮ್ಯಾಪಲ್ಲಿ ನಿಮಗೆ ಹಲವಾರು ನಾನು ಆಗಲೇ ಹೇಳಿದಂಗೆ ಒಂದು ಇಲ್ಲಿ ನಿಮಗೆ ಇಮೇಜಸ್ಸು ಬರುತ್ತೆ ಬುಲೆಟ್ ಪಾಯಿಂಟ್ಸಲ್ಲಿ ಒಂದು ಕೀ ಪಾಯಿಂಟ್ಸ್ ಅಂತ ಬರುತ್ತೆ ಸೊ ನಿಮಗೆ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಪ್ಲಾನಿಂಗ್ ಮಾಡೋದಕ್ಕೆ ಈ ಮೈಂಡ್ ಮ್ಯಾಪ್ ಅವಕಾಶ ಮಾಡಿಕೊಡುತ್ತೆ ಈ ಮೈಂಡ್ ಮ್ಯಾಪ್ ಅನ್ನೋದು ಒಂದು ಟೆಕ್ನಿಕ್ ಅದು ಒಂದು ವಿಧಾನ ಅನ್ಬೋದು ಈ ಟೆಕ್ನಿಕ್ನ ಬಳಸ್ಕೊಂಡು ನೀವು ಒಂದು ಐಡಿಯಾನ ಒಂದು ಕಾರ್ಯರೂಪಕ್ಕೆ ತರಬೇಕಂದ್ರೆ ಪ್ಲಾನಿಂಗ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಹಾಗೂ ನೀವೇನಾದ್ರೂ ನೋಟ್ಸ್ ಬರ್ಕೋಬೇಕಂದ್ರೂ ಇದನ್ನ ಸಹಾಯ ಮಾಡುತ್ತೆ ಈ ಮೈಂಡ್ ಮ್ಯಾಪ್ನ ಇನ್ನೊಂದು ವಿಶೇಷತೆ ಏನು ಅಂತ ನೋಡೋದಾದ್ರೆ ಸೊ ಈ ಮೈಂಡ್ ಮ್ಯಾಪಲ್ಲಿ ಈ ಮೈಂಡ್ ಮ್ಯಾಪ್ ಹೈರಾರ್ಕಿಯಲ್ಲಾಗಿ ಸೊ ಪ್ರೆಸೆಂಟ್ ಆಗಿರುತ್ತೆ ಹೈರಾರ್ಕಿ ಅಂದ್ರೆ ಏನಂದ್ರೆ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು ಟಾಪ್ ಇದನ್ನ ರೂಟ್ ನೋಡ್ ಅಂತ ಕರೀತಾರೆ ರೂಟ್ ಇಂದ ನೋಡಿ ಎಷ್ಟೆಷ್ಟು ಬ್ರಾಂಚಸ್ ಇಲ್ಲಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಹೋಗ್ತಾ ಹೋಗ್ತಾ ಹಂಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಚೈನ್ ಲಿಂಕ್ ಇಂದ ಇದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಇಲ್ಲಿ ನೋಡಿ ಸೊ ಎ ಮೈಂಡ್ ಮ್ಯಾಪ್ ಇಸ್ ಅ ಹೈರಾರ್ಕಿಯಲ್ ಅಂಡ್ ಶೋಸ್ ರಿಲೇಶನ್ಶಿಪ್ ಅಮಾಂಗ್ ಪೀಸಸ್ ಆಫ್ ದಿ ಹೋಲ್ ಸೊ ಪ್ರತಿಯೊಂದಕ್ಕೂ ಒಂದಕ್ಕೊಂದು ರಿಲೇಷನ್ ಇದ್ದೇ ಇದೆ ಇದಕ್ಕೂ ಇದಕ್ಕೂ ರಿಲೇಷನ್ ಇದೆ ಇದಕ್ಕೂ ಇದಕ್ಕೂ ರಿಲೇಷನ್ ಇದೆ ಸೊ ಇದನ್ನ ಏನು ಕರೀತಾರೆ ಸೊ ಈ ರಿಲೇಷನ್ ಇದಕ್ಕೆ ಇದಕ್ಕೆ ಇರೋ ರಿಲೇಷನ್ ಏನು ಅಂತ ಇನ್ನು ಸ್ವಲ್ಪ ತಲೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಸೊ ಸಿಂಪಲ್ ಆಗಿ ಈ ಮೈಂಡ್ ಮ್ಯಾಪ್ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸೋದಾದ್ರೆ ಒಂದು ಎಕ್ಸಾಂಪಲ್ ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ಇಲ್ಲಿ ಒಂದು ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ ಸ್ವಲ್ಪ ಝೂಮ್ ಮಾಡ್ತೀನಿ ಗೊತ್ತಾಗುತ್ತೆ ನಿಮಗೆ ನೋಡಿ ಮೈಂಡ್ ಮ್ಯಾಪ್ ಅಂದ್ರೆ ಯಾವ ತರ ಕಾಣಿಸುತ್ತೆ ಅಂತ ನೋಡೋದಾಗಲಿ ನಾನು ಆಗಲೇ ಹೇಳ್ದಲ್ಲ ಹೈರರ್ಕಿಯಾಗಿ ಸೆಟ್ ಆಗಿದೆ ಇದು ರೂಟ್ ಅಂತ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಎಷ್ಟು ಬೇಕಾದರೂ ಬ್ರಾಂಚಸ್ ಸ್ಪ್ರೆಡ್ ಮಾಡ್ಕೋಬೋದು ನೀವು ಸೊ ಇದು ಮೇನ್ ಟಾಪಿಕ್ ಇದೆ ರೂಟ್ ನೋಡಿಂದ ಇದೊಂದು ಮೇನ್ ಟಾಪಿಕ್ ಒಳಗಡೆ ಎಷ್ಟು ಟಾಪಿಕ್ಸ್ ಇದೆ ನೋಡಿ ಎಷ್ಟು ಸಬ್ ಟಾಪಿಕ್ಸ್ ಇದೆ ಆ ಒಂದು ಸಬ್ ಟಾಪಿಕ್ ಒಳಗಡೆ ಮತ್ತೊಂದು ಸಬ್ ಟಾಪಿಕ್ ಇಲ್ಲಿಂದ ಇಲ್ಲೊಂದು ಟಾಪಿಕ್ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತೀವಿ ನಾವು ಇಲ್ಲೊಂದು ಟಾಪಿಕ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಇನ್ನೊಂದು ಟಾಪಿಕ್ ಸ್ಟಾರ್ಟ್ ಆಗುತ್ತೆ ಸೊ ಅದೇ ರೀತಿಲಿ ನೋಡಿ ಇಲ್ಲಿಂದ ಒಂದು ಟಾಪಿಕ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಇಲ್ಲಿಂದ ಇನ್ನೊಂದು ಸಬ್ ಟಾಪಿಕ್ ಇಲ್ಲಿಂದ ಎರಡು ಬ್ರಾಂಚಸ್ಸು ಈ ಥರ ಎಷ್ಟು ಬ್ರಾಂಚಸ್ ಬೇಕಾದ್ರೂ ನೀವು ಕೊಡ್ತಾ ಹೋಗ್ಬೋದು ಸೊ ಒಂದು ಇಲ್ಲಿ ಜಸ್ಟ್ ಇಲ್ಲೊಂದು ಐಡಿಯಾ ಇಂದ ಸ್ಟಾರ್ಟ್ ಮಾಡೋದು ನಿಮ್ಮ ಔಟ್ಪುಟ್ ಹೇಗೆ ಅಂತ ನೀವು ವಿಜುವಲೈಸ್ ಮಾಡ್ಕೊತಿರಲ್ಲ ನೀವು ಊಹಿಸ್ಕೊಳ್ತಿರಲ್ವ ಅದರ ತಕ್ಕಾಗಿ ನೀವು ಎಷ್ಟು ಬ್ರಾಂಚಸ್ ಬೇಕೋ ಪ್ರತಿಯೊಂದು ಬ್ರಾಂಚಿಗೂ ಈ ಥರ ಆಗಿ ಮಾಡ್ಬೋದು ಇದು ಹೇಗೆ ಅಂತ ನಿಮಗೆ ಬರೋ ಸೆಷನ್ಗಳೆಲ್ಲ ನಿಮಗೆ ಕ್ಲೀನಾಗಿ ತೋರಿಸ್ತೀನಿ ಬಟ್ ಮೈಂಡ್ ಮ್ಯಾಪ್ ಅಂದರೆ ಹೇಗೆ ಕಾಣಿಸುತ್ತೆ ಅಂತ ಜಸ್ಟ್ ತೋರಿಸೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ನಿಮಗೆ ಸೊ ಮೈಂಡ್ ಮ್ಯಾಪ್ ಅಂದರೆ ಏನಂತ ನಿಮಗೆ ಸಿಂಪಲಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಮೈಂಡ್ ಮ್ಯಾಪು ಮೈಂಡ್ ಮ್ಯಾಪ್ ಏನಕ್ಕೆ ಬೇಕು ಅಂತ ನಾವು ನೋಡೋದಾದರೆ ಸೊ ವೈ ಮೈಂಡ್ ಮ್ಯಾಪ್ ಅಂತ ನಾವು ನೋ ನೋಡೋದಾದರೆ ಸೊ ಮೊದಲಿಗೆ ನಾನು ಆಗಲೇ ಹೇಳ್ದಂಗೆ ಇದು ಒಂದು ಐಡಿಯಾನ ಒಂದು ಕಾರ್ಯರೂಪಕ್ಕೆ ತರಬೇಕಂದ್ರೆ ಒಂದು ಪ್ಲಾನಿಂಗ್ ಮಾಡೋದಕ್ಕೆ ತುಂಬ ಸುಲ ಸಹಾಯ ಮಾಡುತ್ತೆ ಸೊ ಹಾಗಾಗಿ ನಿಮ್ಮ ಏನಾದರೂ ಒಂದು ಆ್ಯಕ್ಷನ್ನ ತುಂಬ ಈಸಿ ಮಾಡುತ್ತೆ ಸೊ ನೀವು ಆ್ಯಕ್ಷನ್ನ ಒಂದು ಕ್ಲಾರಿಟಿ ಕ್ಲಾರಿಟಿ ಕೊಡುತ್ತೆ ಒಂದು ಕಾರ್ಯರೂಪಕ್ಕೆ ತರಬೇಕಂದ್ರೆ ಮೊದಲು ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಮಗೆ ಒಂದು ಕ್ಲಾರಿಟಿ ಸಿಗಬೇಕಂದ್ರೆ ಒಂದು ಸಿಸ್ಟಮೆಟಿಕ್ ಆಗಿ ಆರ್ಡ್ರಲ್ಲಿ ನಾವು ಬರೀತಾ ಹೋಗ್ತೀವಲ್ವಾ ಸೊ ಆ ಟೈಮಲ್ಲಿ ಏನಾಗುತ್ತೆ ಒಂದು ಸರಿಯಾಗಿ ಈ ಟೂಲ್ ನಮಗೆ ತುಂಬ ಸುಲಭವಾಗಿ ಹಾಗೂ ಸರಳವಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಆರ್ಗನೈಸ್ ಮಾಡೋದಕ್ಕೆ ನಮಗೆ ಸಹಾಯ ಆಗುತ್ತೆ ನಿಮಗೆ ಹಲವಾರು ಈ ಥರ ವಿಜುವಲೈಸೇಷನ್ ಸಾಫ್ಟ್ವೇರ್ಸ್ ಬರುತ್ತೆ ನಿಮಗೆ ನಿಮಗೆ ಪ್ರೆಸೆಂಟ್ ಕೆಲವರು ಪ್ರೆಸೆಂಟೇಷನ್ಸ್ನ ಬಳಸ್ತಾರೆ ಕೆಲವರು ಎಕ್ಸೆಲ್ ಶೀಟ್ಸ್ನ ಬಳ ಬಳಸ್ತಾರೆ ಅಥವಾ ಕೆಲವರು ಲಿಬ್ರ ಆಫೀಸ್ ರೈಟರ್ನ ಬಳಸ್ತಾರೆ ಇಂಪ್ರೆಸ್ ಬಳಸ್ತಾರೆ ಅಥವಾ ಕ್ಯಾಲ್ಸಿ ಬಳಸ್ತಾರೆ ಬಟ್ ಅದೆಲ್ಲ ಸ್ವಲ್ಪ ಕಾಂಪ್ಲೆಕ್ಸ್ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬ ಸಮಯ ಇಡುತ್ತೆ ಬಟ್ ಈ ಥರ ಮೈಂಡ್ ಮ್ಯಾಪ್ ಟೆಕ್ನಿಕ್ನ ಬಳಸಿದಾಗ ಇದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳೋದು ಅಷ್ಟೇನು ಟೈಮ್ ಹಿಡಿಯಲ್ಲ ತುಂಬ ಸುಲಭವಾಗಿ ತುಂಬ ಸಿಂಪಲ್ಲಾಗಿ ಕಲ್ತ್ಕೊಂಡ್ಬಿಡ್ಬೋದು ಹಾಗೂ ಇದಕ್ಕೆ ಟೈಮು ಜಾಸ್ತಿ ಹಿಡಿಯಲ್ಲ ಅದ್ರ ಜೊತೆಗೆ ಬೇರೆಯವರಿಗೆ ನೋಡ್ ಯಾರಾದರೂ ನಿಮಗೆ ಬೇರೆಯವ್ರ ಜೊತೆ ಶೇರ್ ಮಾಡ್ತಾ ಇದ್ದೀರಾ ಅಂದಾಗ ಕೂಡ ಇದು ತುಂಬಾ ಸುಲಭವಾಗಿ ನೀಟಾಗಿ ಆಗೋಗುತ್ತೆ ಏನಕ್ಕೆ ಅಂದರೆ ಪ್ರತಿಯೊಂದು ನಾನು ಆಗ್ಲೇ ಹೇಳಿದಾಗಲ್ಲ ಹೈರಾರ್ಕಿಯಲ್ಲಿ ಬ್ರಾಂಚ್ ಆಗಿರುತ್ತೆ ಸೊ ಯಾವ ಬ್ರಾಂಚಿಂದ ಏನೇನು ಮಾಹಿತಿ ಇವರು ಹಾಕಿದ್ದಾರೆ ಅಂತ ಕ್ಲೀನಾಗಿ ಅವ್ರು ಅಂದ್ರೆ ಸೊ ಪಾಯಿಂಟ್ ವೈಸ್ ನೀಟಾಗಿ ಬರೆದಿದ್ದಾರೆ ಅಂದರೆ ಸೊ ನೀಟಾಗಿ ಅವ್ರಿಗೆ ಅರ್ಥ ಆಗೋಗುತ್ತೆ ಸೊ ನೆಕ್ಸ್ಟ್ ನಾನು ಹೇಳೋದಿಲ್ಲ ಆರ್ಗನೈಸಿಂಗ್ ಒಂದು ಸಿಸ್ಟಮ್ ಆಗಿ ಒಂದು ಆಗಿ ಈ ಆರ್ಗನೈಸ್ ಮಾಡೋದ್ರಿಂದ ಒಂದು ಕ್ಲಾರಿಟಿ ಸಿಗ್ಬಿಡುತ್ತೆ ಸೊ ಸ್ಟೆಪ್ ಒನ್ ಏನು ಮಾಡಬೇಕು ಸ್ಟೆಪ್ ಟೂ ಏನು ಮಾಡಬೇಕು ಸ್ಟೆಪ್ ತ್ರೀ ಏನು ಮಾಡಬೇಕಂತ ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ ಸೊ ಮುಖ್ಯವಾಗಿ ಇನ್ನೊಂದೇನಂದರೆ ಈ ಕರೋನಾ ಸಿಚುವೇಷನಲ್ಲಿ ಏನಾಗ್ತಾಯಿದೆ ನಮಗೆ ಡೈರೆಕ್ಟಾಗಿ ಈ ಆನ್ಲೈನ್ ಟೀಚಿಂಗ್ ಅಂತ ನಮಗೆ ಏನು ಸ್ಟಾರ್ಟ್ ಮಾಡಿದೀವಲ್ವಾ ಸೊ ಮಕ್ಕಳಿಗೆ ಸೊ ಸೊ ಅಲ್ಲಿ ಇವಾಗ ಆನ್ಲೈನ್ ಕ್ಲಾಸಸ್ ಎಲ್ಲ ತೊಗೊಳ್ತಾ ಇರ್ತಾರೆ ಸೊ ಕೆಲವ್ರಿಗೆ ಏನು ಮಾಡ್ತಾಯಿದ್ದಾರೆ ಅಂದರೆ ಮೈಕ್ರೋಸಾಫ್ಟ್ ಟೀಮ್ಸ್ನ ಬಳಸ್ತಾರೆ ಅಥವಾ ಎಕ್ಸೆಲ್ನ ಬಳಸ್ತಾರೆ ಅಥವಾ ಪ್ರೆಸೆಂಟೇಷನ್ಸ್ನ ಬಳಸ್ತಾರೆ ಸೊ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ತುಂಬ ಬರುತ್ತೆ ಟೆಕ್ನಿಕಲ್ ಚಾಲೆಂಜಸ್ ಚಾಲೆಂಜಸ್ ಏನು ಬರೋ ಏನು ಬರುತ್ತೆ ಅಂತ ನೋಡೋದಾದರೆ ಆನ್ಲೈನ್ ಟೀಚಿಂಗಲ್ಲಿ ಸೊ ಆ ಟೈಮಲ್ಲಿ ಏನಾಗುತ್ತೆ ಮಕ್ಕಳಿಗೆ ಕೆಲವರು ಮಕ್ಕಳಿಗೆ ಸೊ ಆ ಟೀಮ್ಸ್ನ ಬಳಸೋದು ಹೇಗೆ ಅಂತ ಗೊತ್ತಿರಲ್ಲ ಅಥವಾ ಆ ಪ್ರೆಸೆಂಟನ್ನ ಹೇಗೆ ಬಳಸೋದು ಅಂತ ಗೊತ್ತಿರಲ್ಲ ಸೊ ಬೇರ ಜೊತೆ ಶೇರ್ ಮಾಡಬೇಕಾದ್ರೆ ಏನಾಗುತ್ತೆ ಸೊ ಆ ಟೆಕ್ನಿಕಲ್ ಇಶ್ಯೂಸ್ ತುಂಬ ಬರೋದ್ರಿಂದ ಏನಾಗುತ್ತೆ ಸೊ ಮಕ್ಕಳಿಗೆ ಪರ್ಸ್ನಲ್ ಕನೆಕ್ಷನ್ ಅಂತ ಇರಲ್ಲ ಸೊ ಟೀಚರ್ಗೆ ಮತ್ತೆ ಸ್ಟೂಡೆಂಟ್ಸಿಗೆ ಆ ಪರ್ಸ್ನಲ್ ಕನೆಕ್ಷನ್ ಅಂತ ಇರಲ್ಲ ಏನಕ್ಕೆ ಅಂದರೆ ಟೀಚರ್ಸ್ ಏನೋ ಹೇಳ್ತಾ ಇರ್ತಾರೆ ಸ್ಕ್ರೀನ್ ಶೇರ್ ಮಾಡ್ತಾರೆ ಬಟ್ ಅವರಿಗೆ ನೀಟಾಗಿ ಅರ್ಥ ಆಗೋಲ್ಲ ಬಟ್ ಈ ಥರ ಮೈಂಡ್ ಮ್ಯಾಪ್ ಟೆಕ್ನಿಕ್ನ ಬಳಸ್ಕೊಂಡು ಆಗಿ ಸರಳವಾಗಿ ಎಕ್ಸ್ಪ್ಲೈನ್ ಮಾಡಿದಾಗ ಏನಾಗುತ್ತೆ ಮಕ್ಕಳಿಗೆ ಓ ನೀಟಾಗಿ ಅವರು ಕನೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಲಿಂಕಿಂದ ಇಲ್ಲೊಂದು ಲಿಂಕ್ ಬರ್ತಾಯಿದೆ ಸೊ ಈ ಒಂದು ಪ್ರತಿಯೊಂದು ಫಾರ್ ಎಕ್ಸಾಂಪಲ್ ಇಲ್ಲೊಂದು ಒಂದು ಚಾಪ್ಟರ್ನ ಹೆಸರು ಆಗ್ತಾ ಅಂತೀರ ನೀವು ಯಾವುದೇ ಸಬ್ಜೆಕ್ಟ್ ತೊಗೊಳ್ಳಿ ಕನ್ನಡ ಇಂಗ್ಲೀಷ್ ಹಿಂದಿ ಮ್ಯಾಥ್ಸ್ ಸೊ ಗಣಿತ ಇರ್ಬೋದು ವಿಜ್ಞಾನ ಇರ್ಬೋದು ಸಮಾಜ ವಿಜ್ಞಾನ ಇರ್ಬೋದು ಒಂದು ನೀವು ಡೈರೆಕ್ಟಾಗಿ ಇಲ್ಲೇನೋ ಸೊ ಒಂದು ಚಾಪ್ಟರ್ನ ತೊಗೊಂಡು ಆ ಚಾಪ್ಟರ್ನಲ್ಲಿ ಏನೇನು ಟಾಪಿಕ್ಸ್ ಇದೆ ಅಂತ ತೊಗೊಂಡು ಸೊ ಕೆಲವು ಇಲ್ಲಿ ಇಮೇಜಸ್ ಎಲ್ಲ ಹಾಕ್ದಾಗ ಏನಾಗುತ್ತೆ ಮಕ್ಕಳಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕೇಳಿಸ್ಕೊಂತಾರೆ ಅದೇ ಹೇಳ್ದಲ್ಲ ಕಾಂಟೆಂಟ್ ಎಂಗೇಜ್ಮೆಂಟ್ ಸೊ ಕಾಂಟೆಂಟ್ ಎಂಗೇಜ್ಮೆಂಟ್ ಅಂದರೆ ನೀವು ಯಾವ ಥರ ಇಮೇಜ್ ನೀವು ಯಾವ ಥರ ಪ್ರೆಸೆಂಟ್ ಮಾಡ್ತೀರಾ ಮಕ್ಕಳಿಗೆ ಅದು ತುಂಬ ಖುಷಿಯಿಂದ ಮಕ್ಕಳಿಗೆ ಕಲೀಲಿಕ್ಕೆ ಸಹಾಯ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಸೊ ಆ ಥರ ಒಳ್ಳೆ ಕಾಂಟೆಂಟ್ ಮತ್ತು ತುಂಬ ಕ್ರಿಯೇಟಿವ್ ಆಗಿ ಕ್ರಿಯಾಶೀಲತೆಯಿಂದ ಈ ಮೈಂಡ್ ಮ್ಯಾಪ್ ಟೆಕ್ನಿಕ್ನ ಬಳಸ್ಕೊಂಡು ನೀವು ಕಾಂಟೆಂಟ್ನ ಮಕ್ಕಳಿಗೆ ತೋರಿಸ್ತಾ ಅಂದಾಗ ಮಕ್ಕಳು ತುಂಬ ತುಂಬ ಸೂಕ್ಷ್ಮವಾಗಿ ಕೇಳಿಸ್ಕೊಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ತುಂಬ ಅಟೆಂಟಿವ್ ಆಗಿ ಕೇಳಿಸ್ಕೊಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನೀವು ಕ್ಲಾಸಸ್ ಬೇಕಂದರೆ ಒಂದು ಗಂಟೆ ತೊಗೋಬೋದು ಅಥವಾ ನೀವು ಒಂದೂವರೆ ಗಂಟೆ ತೊಗೊಂಡ್ರು ಮಕ್ಕಳು ಅದೇ ಖುಷಿಯಿಂದ ಸೊ ಕೇಳಿ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇರುತ್ತೆ ರೆಡಿ ಇರ್ತಾರೆ ಹಾಗೂ ಮಕ್ಕಳಿಗೆ ತುಂಬ ಡೀಪಾಗಿ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಕನೆಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಜೊತೆಗೆ ಮಕ್ಕಳು ಪಾರ್ಟಿಸಿಪೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ಏನಕ್ಕಂದರೆ ನೀವು ಇಷ್ಟು ಆಗಿ ಇಷ್ಟು ನೀಟಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀರ ಅಂದಾಗ ಸೊ ಮಕ್ಕಳು ಇನ್ವಾಲ್ವ್ಮೆಂಟು ತುಂಬ ಚೆನ್ನಾಗಿರುತ್ತೆ ಸೊ ಆಗು ರಿಟೆನ್ಷನ್ ಮಕ್ಕಳು ಪದೇ ಪದೇ ಅದನ್ನು ಅದನ್ನು ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಈ ಥರ ಮೈಂಡ್ ಮ್ಯಾಪ್ ಟೆಕ್ನಿಕ್ ತುಂಬ ಸಹಾಯ ಆಗುತ್ತೆ ಹಾಗೂ ಮಕ್ಕಳು ಕೂಡ ಈ ಥರ ಟೆಕ್ನಿಕ್ನ ಬಳಸ್ಕೊಳ್ಳೋದ್ರಿಂದ ಸೊ ಅವರ ಕಲಿಕೆಗೆ ಇದು ತುಂಬ ಸಹಾಯ ಆಗುತ್ತೆ ಸೊ ನಾನು ಮತ್ತೆ ಇಲ್ಲಿ ಸೊ ಇದು ಬೇಸಿಕ್ ಪ್ರೋಸೆಸ್ ಇದು ಮೈಂಡ್ ಮ್ಯಾಪ್ಸ್ ಏನಕ್ಕೆ ಬೇಕು ಅಂತ ನಿಮಗೆ ತೋರಿಸೋದಕ್ಕೆ ಇದನ್ನೆಲ್ಲ ಮೈಂಡ್ ಮ್ಯಾಪ್ ಇದುವರೆಗೆ ನಾನು ಇದನ್ನೆಲ್ಲ ಏನೇನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಲ್ವಾ ಈ ಬ್ರಾಂಚಸ್ಸು ಇದು ಕೂಡ ಮೈಂಡ್ ಮ್ಯಾಪ್ ಈ ಮೈಂಡ್ ಮ್ಯಾಪ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಮೆಮೊರಿಲಿ ಚೆನ್ನಾಗಿ ಕುತ್ಕೊಂಬಿಡುತ್ತೆ ಸೊ ನೆಕ್ಸ್ಟ್ ಬಂದು ಸೊ ಮೈಂಡ್ ಮ್ಯಾಪ್ ಆಯಿತು ಸೊ ಮೈಂಡ್ ಮ್ಯಾಪ್ ಮೈಂಡ್ ನ ಮೈಂಡ್ ಮ್ಯಾಪ್ ಅನ್ನೋದು ಒಂದು ಟೆಕ್ನಿಕು ಆ ಮೈಂಡ್ ಮ್ಯಾಪ್ನ ಮಾಡೋದಕ್ಕೆ ನಮಗೆ ಕೆಲವು ಸಾಫ್ಟ್ವೇರ್ಸ್ ಬೇಕಾಗುತ್ತೆ ಅಥವಾ ಕೆಲವು ಟೂಲ್ಸ್ ಬೇಕಾಗುತ್ತೆ ನಿಮಗೆ ಆ್ಯಪ್ ಸ್ಟೋರಲ್ಲಿ ಹಲವಾರು ಸಾಫ್ಟ್ವೇರ್ ಸಿಗುತ್ತೆ ಇಲ್ಲಿ ನೋಡ್ಬೋದು ಸೊ ಸೊ ಗೋಗಲ್ ಲಿಟ್ ಅಂತ ಇದೆ ಸಿಂಪಲ್ ಮೈಂಡ್ ಅಂತ ಇದೆ ಮೈಂಡ್ಲಿ ಅಂತ ಇದೆ ಎಕ್ಸ್ ಮೈಂಡ್ ಅಂತ ಇದೆ ಮೈಂಡ್ ಅಂತ ಇದೆ ಫ್ರೀ ಪ್ಲೇನ್ ಅಂತ ಇದೆ ಸೊ ಫ್ರೀ ಪ್ಲಾನ್ ಅಂತ ಇರೋದು ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ನೋಡೋದಾದರೆ ಸೊ ಇಲ್ಲಿ ನೋಡ್ಬೋದು ಸೊ ಫ್ರೀ ಪ್ಲೇನ್ ಅನ್ನೋದು ಒಂದು ಸಾಫ್ಟ್ವೇರು ಇದು ನಾನು ಇಷ್ಟು ಸಾಫ್ಟ್ವೇರ್ಸಲ್ಲಿ ಫ್ರೀ ಪ್ಲೇನೇ ಏನಕ್ಕೆ ಚೂಸ್ ಮಾಡ್ಕೊಂಡೆ ಅಂತಂದರೆ ಇದೊಂದು ತುಂಬ ಸಿಂಪಲ್ ಸಾಫ್ಟ್ವೇರ್ ಇದು ಇದನ್ನು ಫಸ್ಟು ಇದು ಓಪನ್ ಸೋರ್ಸ್ ಸಾಫ್ಟ್ವೇರು ಇದು ಪ್ರತಿಯೊಂದು ಪ್ಲಾಟ್ಫಾರ್ಮಿಗೂ ಸಪೋರ್ಟ್ ಮಾಡುತ್ತೆ ನಾನು ಆಗಲೇ ಹೇಳಿದಾಗ ಕ್ರಾಸ್ ಪ್ಲಾಟ್ಫಾರ್ಮ್ ಸಪೋರ್ಟ್ ಮಾಡುತ್ತೆ ಇದು ಟೆಕ್ನಿಕಲಿ ಸುಪೀರಿಯರ್ ಇದು ತುಂಬ ಸಿಂಪಲ್ಲು ಅಂದರೆ ನಾನು ಆಗಲೇ ಹೇಳಿದಂಗೆ ತುಂಬ ತುಂಬ ಸಿಂಪಲ್ಲು ಬಳಸೋದು ಕೂಡ ತುಂಬ ಸಿಂಪಲ್ಲು ಸೊ ಹಾಗಾಗಿ ನಾನು ಫ್ರೀ ಫ್ರೀಪ್ಲೇನ್ನ ಬಳಸ್ತಾ ಇದ್ದೀವಿ ಸೊ ನಮ್ಮ ಈ ಸೆಷನಲ್ಲಿ ಸೊ ಈ ಫ್ರೀ ಪ್ಲೇನ್ ಬಗ್ಗೆ ಸ್ವಲ್ಪ ಕಲಿತಾ ಹೋಗೋಣ ಫ್ರೀ ಪ್ಲೇನ್ ಓವರ್ವ್ಯೂ ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಫ್ರೀ ಪ್ಲೇನ್ ಬೇಸಿಕ್ ಅಂತ ಕ್ಲಿಕ್ ಮಾಡ್ತೀನಿ ಸೊ ಇದನ್ನು ಹೇಗೆ ಅಂತ ನೋಡೋದಾದರೆ ಇದಕ್ಕೆ ತುಂಬ ಕಡಿಮೆ ಕೀಸ್ನ ಬಳಸ್ಕೊಂಡು ನೀವು ಇದೊಂದು ಮೈಂಡ್ ಮ್ಯಾಪ್ ನೀವು ಕೂಡ ಒಂದು ವಿಷಯದ ಬಗ್ಗೆ ಮೈಂಡ್ ಮ್ಯಾಪ್ನ ಮಾಡಬೇಕಂದ್ರೆ ನಿಮಗೆ ಕೆಲವು ತುಂಬ ಸಿಂಪಲ್ ಕೀಸ್ ಇದು ಗೊತ್ತಿದ್ದರೆ ಸಾಕು ಒಂದು ಎಂಟ್ರಿ ಕೀ ಮತ್ತು ಇನ್ಸರ್ಟ್ ಕೀ ಮತ್ತು ಆ್ಯರೋ ಕೀ ಮತ್ತು ಇಲ್ಲಿ ಸ್ಪೇಸ್ ಬಾರ್ ಅಂತ ಸ್ಪೇಸ್ ಬಾರ್ ಸ್ಪೇಸ್ ಬಾರ್ ಕೀ ಮತ್ತು ಆಲ್ಟ್ ಎಂಟರ್ ಆಲ್ಟ್ ಎಂಟರ್ ಅಂದರೆ ನೀವು ಟೆಕ್ಸ್ಟ್ನ ಏನಾದರೂ ಇಲ್ಲಿ ಸ್ಟೈಲಿನ ಚೇಂಜ್ ಮಾಡಬೇಕಂದ್ರೆ ಯಾವ ಥರ ಮಾಡಬೇಕು ಅಂತ ನಿಮಗೆ ಬರೋ ಸೆಷನ್ನಲ್ಲಿ ನಿಮಗೆ ಕ್ಲೀನಾಗಿ ತೋರಿಸ್ಕೊಡ್ತೀನಿ ಸೊ ತುಂಬ ಸಿಂಪಲ್ ಇಷ್ಟು ಕೀಸ್ನ ಗೊತ್ತಿದ್ರೆ ನಿಮ್ಮ ಮೈಂಡ್ ಮ್ಯಾಪ್ನ ಒಂದು ವಿಷಯದ ಬಗ್ಗೆ ನೀವೇನಾದರೂ ಒಂದು ಮೈಂಡ್ ಮ್ಯಾಪ್ ಪ್ಲ್ಯಾನ್ ಅಂದಾಗ ಸೊ ಬೇಕಂದರೆ ಬಳಸ್ಕೋಬೋದು ಸೊ ನೆಕ್ಸ್ಟು ಇದನ್ನು ಮೈನಸ್ ಇಲ್ಲಿ ಪ್ಲಸ್ ಅಂತ ಇದ್ರೆ ಓಪನ್ ಆಗುತ್ತೆ ಈ ಥರ ಸಿಂಬಲ್ ಇದ್ರೆ ಪ್ಲಸ್ ಅಂತ ಬರುತ್ತೆ ಅಂದರೆ ಬ್ರಾಂಚಸ್ ಇದೆ ಅಂತ ಇಲ್ಲಿ ಇದಕ್ಕೇನಿಲ್ಲ ಅದಕ್ಕೆ ಎಂಡಲ್ಲಿ ತೋರಿಸ್ತಾ ಇಲ್ಲ ಅಷ್ಟೇ ಇದನ್ನು ಮೈನಸ್ ಕೊಡ್ತೀನಿ ನಾನು ಸೊ ನೆಕ್ಸ್ಟ್ ಪ್ಲೇನ್ ವರ್ಕ್ ಸ್ಪೇಸ್ ಅಂತ ನೋಡೋದಾದರೆ ಸೊ ಇಲ್ಲಿ ಇದು ವರ್ಕ್ ಸ್ಪೇಸ್ ಅಂತ ಹೇಳ್ತಾರೆ ಇದನ್ನು ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ಸೊ ಫಸ್ಟ್ ಸೆಂಟ್ರಲ್ಲಿ ಬರ್ತೀನಿ ನಾನು ಇಲ್ಲಿ ವೈಟ್ ಕಲರ್ ಇದೇನು ನೋಡ್ತಾ ಇದ್ರಲ್ವಾ ಇದನ್ನ ಕ್ಯಾನ್ವಾಸ್ ಅಂತ ಕರೀತಾರೆ ಇದನ್ನ ಎಷ್ಟು ಬೇಕಾದ್ರೂ ಹಿಂಗೆ ಮೂವ್ ಮಾಡ್ಬೋದು ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಬೋದು ಜಸ್ಟ್ ಮೌಸ್ ನ ಕ್ಲಿಕ್ ಮಾಡ್ಕೊಂಡು ಈ ತರ ಡ್ರಾಗ್ ಮಾಡ್ಕೊಂಡ್ ಬನ್ನಿ ಹೆಂಗ್ ಬೇಕಾದ್ರೂ ಮೂವ್ ಮಾಡ್ಕೋಬಹುದು ಸೊ ಟಾಪ್ ಬಾಟಮ್ ಲೆಫ್ಟ್ ರೈಟ್ ಅಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ ಸೊ ಫಸ್ಟ್ ಇಲ್ಲಿ ಟಾಪ್ ಇರೋದು ಇದನ್ನ ಇಲ್ಲಿ ಏನಿದೆ ಅಲ್ಲ ಫೈಲು ಎಡಿಟ್ ವ್ಯೂ ಇದನ್ನೆಲ್ಲ ಮೆನು ಬಾರ್ ಅಂತ ಕರೀತಾರೆ ಸೊ ಮೆನು ಬಾರ್ ಅಲ್ಲಿ ಏನೇನು ಆಪ್ಷನ್ಸ್ ಇದೆ ಅಲ್ವಾ ಸೊ ಇದಕ್ಕೆ ಸಂಬಂಧಪಟ್ಟಿರೋ ಕೆಲವು ಆಪ್ರೇಷನ್ಸ್ ಎಲ್ಲ ಸೊ ಇಲ್ಲಿ ಮೆನು ಬಾರ್ ಅಲ್ಲಿ ನಮಗೆ ಸಿಗುತ್ತೆ ಸೊ ಬಾರ್ ಕೆಳಗಡೆ ಇರೋದು ಇದನ್ನ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಕರೀತಾರೆ ಸೊ ಆಗಿ ನಾವು ಯಾವ್ದು ಬಳಸ್ತೀವಲ್ಲ ಈ ಮೆನು ಅಲ್ಲಿ ನಾವು ಅತಿ ಹೆಚ್ಚಾಗಿ ಬಳಸುವಂಥ ಆಪ್ಷನ್ಸ್ನ ಇಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಅವರು ಕೊಟ್ಟಿದ್ದಾರೆ ನಮ್ಮ ಕೆಲಸ ಈಸಿ ಆಗಲಿ ಅಂತ ಸೊ ನೆಕ್ಸ್ಟ್ ಇಲ್ಲಿ ಲೆಫ್ಟಲ್ಲಿ ಬಂದಾಗ ನೀವು ಬಾಟಮಲ್ಲಿ ಇದನ್ನ ಸ್ಟೇಟಸ್ ಬಾರ್ ಅಂತ ಕರೀತಾರೆ ಸೊ ಇದು ಅದು ಸೊ ಇಲ್ಲಿ ಕೆಳಗಡೆ ಇರೋ ಸ್ಟೇಟಸ್ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರುತ್ತೆ ಸೊ ಇಲ್ಲಿ ಅಲ್ಲಿ ಇರೋದು ಇದನ್ನ ಐಕೋನ್ ಪೇನ್ ಅಂತ ಕರೀತಾರೆ ಸೊ ಇಲ್ಲಿ ಐಕಾನ್ಸ್ ಅಂದರೆ ಏನು ಸೊ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಇದೇನಿಲ್ಲ ಇದೆಲ್ಲ ನಮ್ಮ ಇನ್ನು ಈ ಮೈಂಡ್ ಮ್ಯಾಪ್ನ ಇನ್ನೂ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸೋದಕ್ಕೆ ಈ ಥರ ಐಕಾನ್ಸ್ ಎಲ್ಲ ನಾವು ಬಳಸ್ತೀವಿ ಅಷ್ಟೇ ತುಂಬ ಐಕಾನ್ಸ್ ಇದೆ ಅಲ್ಲಿ ವೆರೈಟಿಸ್ ಆಫ್ ಐಕಾನ್ಸು ಸೊ ನೆಕ್ಸ್ಟ್ ಬರೋ ಸೆಷನ್ಗಳಲ್ಲಿ ನಿಮಗೆ ಐಕಾನ್ಸ್ ಬಗ್ಗೆ ಎಲ್ಲ ಹಾಕಿ ತೋರಿಸ್ತೀನಿ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಐಕಾನ್ಸ್ನ ಹಾಕಿದಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಬಟ್ ಜಸ್ಟ್ ನಿಮ್ಗೆ ಏನೇನಿದೆ ಅಂತ ತೋರಿಸ್ತಾ ಇದೀನಿ ಬಟ್ ಇಲ್ಲಿ ರೈಟ್ ರೈಟಲ್ಲಿರೋದು ಇದನ್ನ ಫಾರ್ಮೇಟಿಂಗ್ ಟೂಲ್ ಬಾರ್ ಅಂತ ಕರೀತಾರೆ ಅಥವಾ ಟೂಲ್ ಪ್ಯಾನಲ್ ಅಂತಲೂ ಕರೀತಾರೆ ಏನಕ್ಕೆ ಇದೆಲ್ಲ ಸ್ವಲ್ಪ ಈ ಟೆಕ್ಸ್ಟ್ನ ಸ್ವಲ್ಪ ಕಲರ್ಫುಲ್ಲಾಗಿ ಮಾಡೋದಕ್ಕೆ ಇದನ್ನೆಲ್ಲ ಬಳಸ್ತೀವಿ ಸೊ ಇದು ಏನಂತ ನಿಮಗೆ ಸೊ ನೆಕ್ಸ್ಟು ಬರೋ ಸೆಷನ್ಗಳಲ್ಲಿ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇದು ಫ್ರೀ ಪ್ಲೇನ್ ಬಗ್ಗೆ ಜಸ್ಟ್ ಬೇಸಿಕ್ಸ್ ನಾನು ಅಷ್ಟೇ ಸೊ ಫ್ರೀಪ್ಲೇನ್ನ ಸೊ ಮುಖ್ಯವಾದ ಕೀ ಫೀಚರ್ಸ್ ಏನೇನಿದೆ ಇದೆ ಅಂತ ನೋಡ್ತಾ ಹೋಗೋಣ ಆ್ಯಕ್ಚುಲಿ ಸೊ ಮೊದಲಿಗೆ ನೋಟ್ಸು ನೋಟ್ಸ್ ಅಂದರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇಲ್ಲಿ ಸೆಷನ್ ಟ್ರ್ಯಾಕು ಫ್ರೀ ಪ್ಲೇನ್ ಬೇಸಿಕ್ಸು ಟೂಲ್ಸ್ ಇದನ್ನೆಲ್ಲ ನಾನು ಏನು ಹೇಳ್ತಾ ಇದ್ದೀನಲ್ವ ಇದನ್ನೆಲ್ಲ ನೋಟ್ಸ್ ಅಂತ ಕರೀತಾರೆ ಈಗ ಸದ್ಯಕ್ಕೆ ಇಲ್ಲಿ ಮೂರು ನೋಟ್ಸ್ ಇದೆ ಸೊ ಇದು ಒಂದು ನೋಡ್ ಇದೆ ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ನೋಡಿ ಸೊ ನೋಡಲ್ಲಿ ನಿಮಗೆ ಎಷ್ಟು ವೆರೈಟೀಸ್ ಬರುತ್ತಂತೆ ನೋಡಿ ಸೊ ಈ ನೋಡ್ನ ಸಿಂಪಲ್ ಫೀಚರ್ಸು ಓಪನಿಂಗ್ ಆ್ಯಂಡ್ ಫೋಲ್ಡಿಂಗ್ ನೋಟ್ಸ್ ನಾನು ಫೋಲ್ಡ್ ಮಾಡಬೇಕಂದ್ರೆ ಜಸ್ಟ್ ಆ ನೋಡ್ ಮೇಲೆ ಯಾವ ನೋಡ್ ಮೇಲೆ ಫೋಲ್ಡ್ ಮಾಡಬೇಕಲ್ವಾ ಅದನ್ನು ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ ಅಥವಾ ನೀವು ಸ್ಪೇಸ್ ಬಾರ್ ಕೊಟ್ಟಿರೋಂದರೆ ಮತ್ತೆ ಓಪನ್ ಆಗುತ್ತೆ ಮತ್ತೆ ಕ್ಲೋಸ್ ಆಗುತ್ತೆ ಆ ಥರ ಸೊ ಅಲ್ಲಿ ನಾನು ಮೇಲೆ ತೋರಿಸ್ದಲ್ವಾ ಕೀಬೋರ್ಡ್ಸ್ ಕೀಬೋರ್ಡ್ ಶಾರ್ಟ್ ಕಟ್ಸ್ ಏನೇನು ಬೇಕು ಅಂತ ಸೊ ನೆಕ್ಸ್ಟು ಇದನ್ನ ಎಡಿಟಿಂಗ್ ಟೆಕ್ಸ್ಟ್ ಮಾಡಬೇಕಂದ್ರೆ ಸೊ ಈ ಒಂದು ನೋಡಿಗೆ ನಾನೆಲ್ಲ ಟೆಕ್ಸ್ಟ್ ಬರ್ದಿದ್ದೀನಿ ಇದನ್ನು ಎಡಿಟ್ ಮಾಡಬೇಕಂದ್ರೆ ಜಸ್ಟ್ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ನೀವೇನು ಬೇಕಾದರೂ ಎಷ್ಟು ಬೇಕಾದರೂ ಬರಿಬೋದು ಆ್ಯಂಡ್ ಫಾರ್ಮೆಟ್ ಅಂತ ನಾನು ಕೊಡ್ತೀನಿ ಅಷ್ಟೇ ಸೊ ನೀವು ಬೇಕಂದರೆ ಇನ್ನೂ ಕಲರಿಂಗ್ ಎಲ್ಲ ಮಾಡ್ಬೋದು ಅದು ನಾನು ನೆಕ್ಸ್ಟ್ ಸೆಷನಲ್ಲಿ ನಿಮಗೆ ಎಡಿಟಿಂಗ್ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೆಕ್ಸ್ಟ್ ಫ್ರೀ ನೋಡ್ ಅಂತ ಬಂದಾಗ ಇದನ್ನೊಂದು ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ ಸೊ ಫ್ರೀ ನೋಡ್ ಅಂತ ಬಂದಾಗ ಇವೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಫ್ರೀ ನೋಡ್ ಅಂದರೆ ಇಂಡಿಪೆಂಡೆಂಟ್ ನೋಡ್ ಅಂದರೆ ಈ ಸಪ್ರೇಟ್ ಇದೊಂದು ಕಾಲೇಜ್ ಒಂದು ನೋಡ್ನ ಕನೆಕ್ಟ್ ಮಾಡಿ ಇದನ್ನು ಇಲ್ಲಿಗೆ ಕನೆಕ್ಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಇವಾಗ ಸೊ ಜಸ್ಟ್ ಕಂಟ್ರೋಲ್ ಇಟ್ಕೊಂಡು ಡಬಲ್ ಕ್ಲಿಕ್ ಮಾಡಿದರೆ ಮೌಸ್ನ ಇಲ್ಲೊಂದು ನೋಡ್ ಬರುತ್ತೆ ಸೊ ಫ್ರೀ ನೋಡ್ ಅಂತ ಕೊಡ್ತೀನಿ ಫ್ರೀ ನೋಡ್ ಅಂತ ಬರುತ್ತೆ ನೋಡಿ ಈ ನೋಡ್ನ ನಾನು ಇಲ್ಲಿಗೆ ಎಲ್ಲಿ ಬೇಕಾದರೂ ನಾನು ಕನೆಕ್ಟ್ ಮಾಡ್ಬೋದು ಈ ಕನೆಕ್ಟ್ ಮಾಡೋದು ಹೇಗೆ ಅಂತ ನಿಮಗೆ ಬರೋ ಸೆಷನ್ಸ್ ಅಲ್ಲೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಇದನ್ನ ಫ್ಲೋಟಿಂಗ್ ನೋಡ್ ಅಂತ ಕರೀತಾರೆ ಇದನ್ನು ನಿಮ್ಮ ಮೈಂಡಲ್ಲಿ ಇರಲಿ ಇದನ್ನ ಬೇಕಾದರೆ ನೋಡ್ನ ಡಿಲೀಟ್ ಮಾಡಬೇಕಂದ್ರೆ ಜಸ್ಟ್ ಡಿಲೀಟ್ ಅಂತ ಸೆಲೆಕ್ಟ್ ಮಾಡಿ ನೀವು ಯಾವ ನೋಡ್ನ ಬೇಕಂದ್ರೆ ಈ ತರ ಸೆಲೆಕ್ಟ್ ಮಾಡಿ ಜಸ್ಟ್ ಡಿಲೀಟ್ ಅಂತ ಕೊಟ್ಟರೆ ಡಿಲೀಟ್ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ನೀವೇನಾದರೂ ಒಂದು ನೋಟ್ಸ್ನ ಡಿಲೀಟ್ ಮಾಡ್ತಾ ಇದ್ರಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಡಿಲೀಟ್ ಮಾಡ್ಕೊಳ್ಳಿ ಅಷ್ಟೇ ಫ್ರೀ ನೋಟ್ಸ್ ಆಯಿತು ಸೊ ನೆಕ್ಸ್ಟ್ ಬಂದು ಈ ಫ್ರೀ ನೋಟ್ಸ್ ಆಯ್ತಲ್ವಾ ಇದನ್ನ ಪೋಸ್ಟ್ ನೋಡ ಅಂತಾರೆ ಅಥವಾ ಫ್ರೀ ನೋಟ್ಸ್ ಅಂತ ಅಂತಾರೆ ನೆಕ್ಸ್ಟ್ ನೋಟ್ ರಿಲೇಷನ್ ಸೊ ಆಗಲೇ ಹೇಳಿದಂಗೆ ಸೊ ಪ್ರತಿಯೊಂದು ನೋಡಿಗೂ ಹೈರಾರ್ಕಿಯಲ್ಲಾಗಿ ನೀಟಾಗಿ ಕನೆಕ್ಟ್ ಆಗಿರೋದ್ರಿಂದ ಸೊ ಇಲ್ಲಿ ಸೊ ಫಸ್ಟ್ ಎಡ್ಜಸ್ಟ್ ಎಡ್ಜಸ್ ಅಂದರೆ ಏನಂದ್ರೆ ಒಂದು ನೋಡಿಂದ ಇನ್ನೊಂದು ನೋಡಿಗೆ ಇದೇನು ಲೈನ್ಸ್ ನೋಡ್ತಾ ಇದ್ರಲ್ವಾ ಇದನ್ನೆಲ್ಲ ಎಡ್ಜಸ್ ಅಂತ ಕರೀತಾರೆ ಈ ಎಡ್ಜಸ್ಟ್ ಒಂದೊಂದು ಬೇರೆ ಬೇರೆ ಕಲರ್ಸ್ ನೋಡ್ಬೋದು ಇಲ್ಲಿ ಇನ್ನೊಂದು ಗ್ರೀನ್ ಇದೆ ಸೊ ಪರ್ಪಲ್ ಇದೆ ರೆಡ್ ಇದೆ ಮತ್ತೆ ಬೇರೆ ಈ ಕಲರ್ಸ್ನ ಕೂಡ ಚೇಂಜ್ ಮಾಡ್ಬೋದು ಇದನ್ನ ಫಾರ್ಮೇಟಿಂಗ್ ಅಲ್ಲಿ ಈ ಟೂಲ್ ಪ್ಯಾನೆಲ್ನಲ್ಲಿ ಚೇಂಜ್ ಮಾಡ್ಬೋದು ಅದು ಹೇಗಂತ ನಿಮಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ತೋರಿಸ್ಕೊಡ್ತೀನಿ ಸೊ ಜಸ್ಟ್ ನಿಮಗೆ ನೆಕ್ಸ್ಟ್ ಗ್ರ್ಯಾಂಡ್ ಪೇರೆಂಟ್ಸ್ ಆ್ಯಂಡ್ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಇದೇನಂದರೆ ನಾನು ಆಗಲೇ ಹೇಳ್ದಲ್ಲ ಇದೊಂದು ಫ್ಯಾಮಿಲಿ ಟ್ರೀ ಥರ ಇದು ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ಪೇರೆಂಟ್ ನೋಡ್ ಅಂತ ಕರೀತಾರೆ ನೆಕ್ಸ್ಟ್ ಇದನ್ನು ಸೊ ನೆಕ್ಸ್ಟ್ ಇದು ರೂಟ್ ನೋಡ್ ಅಂತ ಕರೀತಾರೆ ನೆಕ್ಸ್ಟ್ ಇದನ್ನೆಲ್ಲ ಪೇರೆಂಟ್ ಅಂತ ಕರೀತಾರೆ ನೆಕ್ಸ್ಟ್ ಪೇರೆಂಟ್ ಆದಮೇಲೆ ಇದನ್ನು ಚಿಲ್ಡ್ರನ್ಸ್ ಅಂತ ಕರೀತಾರೆ ನೆಕ್ಸ್ಟ್ ಇದನ್ನು ಗ್ರ್ಯಾಂಡ್ ಚಿಲ್ಡ್ರನ್ಸ್ ಅಂತ ಕರೀತಾರೆ ಬಟ್ ಒಂದು ಒಂದ್ರ ಕೆಳಗಡೆ ಒಂದು ಇಲ್ಲಿ ಸಿಬ್ಲಿಂಗ್ಸ್ ಅಂತ ಇದೆಯಲ್ಲ ಸಿ ಒಂದು ನೋಡ್ ಕೆಳಗಡೆ ಸೊ ಜಾಸ್ತಿ ನೋಟ್ಸ್ ಒಂದೇ ಒಂದರಲ್ಲೇ ಬ್ರಾಂಚ್ ಆಗಿರೋದನ್ನ ಇದನ್ನೆಲ್ಲ ಸಿಬ್ಲಿಂಗ್ಸ್ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಫ್ರೀ ಪ್ಲೇನ್ ಫೀಚರ್ಸ್ ಅಂತ ಇದೆ ಇದ್ರೋಟ್ಸ್ ಇದೊಂದು ಚಿಲ್ಡ್ರನ್ನು ಇದೆಲ್ಲ ಇದನ್ನ ಸಿಬ್ಲಿಂಗ್ಸ್ ಅಂತ ಕರೀತಾರೆ ಕ್ಲಿಕ್ ಮಾಡ್ತೀನಿ ಸೊ ನೆಕ್ಸ್ಟ್ ಬಂದು ಐಕಾನ್ಸ್ ಐಕಾನ್ಸ್ ಅಂದ್ರೆ ನಾನು ಹೇಳ್ದಲ್ಲ ಇಲ್ಲಿ ತೋರಿಸಲ್ವ ಸೊ ಐಕಾನ್ಸ್ ಎಲ್ಲ ಸಪೋರ್ಟ್ ಮಾಡೋದ್ರಿಂದ ಸೊ ನೆಕ್ಸ್ಟ್ ಬರೋ ಸೆಷನ್ಗಳಲ್ಲಿ ಐಕಾನ್ಸ್ನ ಆ್ಯಡ್ ಮಾಡೋದು ಹೇಗೆ ಅಂತ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಸೊ ಹಾಗಾಗಿ ಜೊತೆಗೆ ಇಮೇಜಸ್ ಕೂಡ ಆ್ಯಡ್ ಮಾಡ್ಬೋದು ನಾವು ಸೊ ಇಮೇಜಸ್ ಅಂದ್ರೆ ಆಗಲೇ ಇಲ್ಲಿ ನಾನು ನಿಮಗೆ ಸೆಷನ್ ಟ್ರ್ಯಾಕ್ ಅಲ್ಲಿ ನಿಮಗೆ ಇಲ್ಲಿ ತೋರಿಸಿದ್ದೀನಿ ಇಲ್ಲಿ ಮೈಂಡ್ ಮ್ಯಾಪ್ ಟೆಕ್ನಿಕ್ ಅಂದ್ರೆ ಏನಂತ ಇಲ್ಲಿ ತೋರ್ಸಿದೀನಲ್ವಾ ಇಮೇಜು ಸೊ ಈ ತರ ಇಮೇಜಸ್ ಆ್ಯಡ್ ಮಾಡ್ಬೋದು ಅಥವಾ ನಾವು ಹೈಪರ್ ಲಿಂಕ್ನೂ ಆ್ಯಡ್ ಮಾಡ್ಬೋದು ಈ ಲಿಂಕ್ ಒಳಗಡೆನೇ ನಾವು ಬೇಕಂದ್ರೆ ಇಮೇಜಸ್ನ ಆ್ಯಡ್ ಮಾಡ್ಬೋದು ಅಥವಾ ಬೇರೆ ಮೈಂಡ್ ಮ್ಯಾಪಿಗೆ ನಾವು ಒಂದು ರೆಫರೆನ್ಸ್ ಲಿಂಕ್ ಅಂತ ಕೊಡ್ಬೋದು ಅಥವಾ ಯಾವುದಾದ್ರೂ ನಮ್ಮ ಎಕ್ಸೆಲ್ ಶೀಟಿಗೂ ನಾವು ಇದನ್ನ ರೆಫರೆನ್ಸ್ ಆಗಿ ಕೊಡ್ಬೋದು ಅದ್ರ ಜೊತೆಗೆ ನಾವು ಈ ಪ್ರತಿಯೊಂದು ನೋಡಿಗೂ ಏನಾದರೂ ಕಮೆಂಟ್ ಮಾಡಬೇಕಂದ್ರೆ ನಾವು ಈ ಥರ ಬೇಕಂದರೆ ಸೊ ಜಸ್ಟ್ ಸೊ ಕಮೆಂಟ್ ಕೂಡ ಮಾಡ್ಬೋದು ಏನಾದರೂ ಒಂದು ಕ್ವಿಕ್ ನೋಟ್ಸ್ ಅಂತ ಬರ್ಕೋಬೇಕಂದ್ರೆ ಸೊ ಆ ಕಮೆಂಟ್ ಮಾಡೋದು ಹೇಗೆ ಅಂತ ನಿಮಗೆ ಬರೋ ಸೆಷನ್ಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ ಬಟ್ ಇದೆಲ್ಲ ಬೇಸಿಕ್ ಫೀಚರ್ಸು ಇಲ್ಲಿ ಮೂರು ಲೆವೆಲ್ಸ್ ಇದೆ ಒಂದು ಬೇಸಿಕ್ ಒಂದು ಅಡ್ವಾನ್ಸ್ಡ್ ಒಂದು ಪ್ರೊಫೆಷನಲ್ ಬಟ್ ನಾವು ನಿಮಗೆ ಕವರ್ ಮಾಡ್ತಾ ಇರೋದು ಬರೀ ಬೇಸಿಕ್ಸು ಏನಕ್ಕೆ ಸೊ ಬೇಸಿಕ್ ಲೆವೆಲಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ಬಂದು ಸೇವಿಂಗ್ಸ್ ಆ್ಯಂಡ್ ಎಸ್ಪೋರ್ಟಿಂಗ್ ಇದನ್ನು ಸೇವ್ ಮಾಡಬೇಕಂದ್ರೆ ಇಷ್ಟೆಲ್ಲ ಮಾಡಿರ್ತಾರೆ ಕಷ್ಟಪಟ್ಟು ತುಂಬ ಕಲರ್ಫುಲ್ಲಾಗಿ ಒಂದು ಮೈಂಡ್ ಮ್ಯಾಪ್ ಅಂತ ರೆಡಿ ಮಾಡಿರ್ತೀರ ಇದನ್ನು ನೀವು ಸೇವ್ ಮಾಡಬೇಕಂದ್ರೆ ನೀವು ಇಲ್ಲಿ ಹೋಗಿ ಸೇವ್ ಮಾಡ್ಬೋದು ಇಲ್ಲಿ ಹೋಗಿ ಸೇವ್ ಮಾಡ್ಬೋದು ಸೊ ನೆಕ್ಸ್ಟು ನಾನು ನಿಮಗೆ ಸೆಷನ್ನಲ್ಲಿ ಒಂದು ಹೊಸದು ಕ್ರಿಯೇಟಾಗಿ ಒಂದು ಹೊಸ ಮ್ಯಾಪ್ನ ರೆಡಿ ಮಾಡಿ ತೋರಿಸ್ತೇನೆ ಅಲ್ವಾ ಬಟ್ ಸ್ಯಾಂಪಲ್ ಆಗಿ ನಿಮಗೆ ರೂಟ್ ನೋಡು ಚೈಲ್ಡ್ ನೋಡು ಅಂತ ನಿಮಗೆ ಇಲ್ಲಿ ಹೇಳ್ದಲ್ವ ಇಲ್ಲಿ ಸೊ ಇಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸ್ದಲ್ವ ಇಲ್ಲಿ ಸೊ ಐಕಾನ್ಸ್ ನೋಡಲ್ಲಿ ನೋಡಿ ರಿಲೇಷನ್ ಹೆಂಗೆ ಅಂತ ನಾನು ನಿಮಗೆ ತೋರಿಸೋದಾದ್ರೆ ಇಲ್ಲಿ ತೋರಿಸ್ತೀನಿ ನಾನು ಇಲ್ಲಿ ಇಲ್ಲಿ ಸುಮ್ಮನೆ ಒಂದು ಸ್ಟಾರ್ಟ್ ಅಂತ ಕೊಡ್ತೀನಿ ನಾನು ಜಸ್ಟ್ ನೀವು ಫಸ್ಟ್ ಟೈಮ್ ಹೊಸದಾಗಿ ಓಪನ್ ಮಾಡೋರಿಗೆ ಈ ಥರ ಬರುತ್ತೆ ಜಸ್ಟ್ ಇಲ್ಲಿ ನಾನು ಕೊಡ್ತೀನಿ ಕ್ಲೋಸ್ ಮಾಡಿ ಎಸ್ ಟಿ ಎ ಆರ್ ಟಿ ಸ್ಟಾರ್ಟ್ ಅಂತ ಕೊಡ್ತೀನಿ ನಾನು ಓಕೆನಾ ಇಲ್ಲಿಂದ ನಾನು ಎಂಟ್ರಿ ಕೊಟ್ಟರೆ ಒಂದು ನೋಡ್ ಕ್ರಿಯೇಟ್ ಆಗುತ್ತೆ ಇದು ಚೈಲ್ಡ್ ನೋಡು ಇದನ್ನ ಪೇರೆಂಟ್ ಅಂತ ಕೊಡ್ತೀನಿ ಪೇರೆಂಟ್ ಅಂತ ಕೊಡ್ತೀನಿ ನಾನು ಇಲ್ಲಿಂದ ನಾನು ಎಂಟ್ರಿ ಕೊಟ್ಟರೆ ಇದ್ರ ಕೆಳಗಡೆನೇ ಇಲ್ಲಿ ನೀವು ಜಸ್ಟ್ ಕ್ಲಿಕ್ ಮಾಡೋದು ಬೇಕಾಗಿಲ್ಲ ನೀವು ಜಸ್ಟ್ ಪಾಯಿಂಟ್ ಮಾಡಿದರೆ ಅಂದರೆ ಸಾಕು ಜಸ್ಟ್ ಎಂಟ್ರಿ ಕೊಟ್ಟರೆ ಅಂದರೆ ಇನ್ನೊಂದು ಕ್ರಿಯೇಟ್ ಆಗುತ್ತೆ ಇಲ್ಲಿ ಅದೇ ಥರ ನೀವು ಸಮ್ ಎಕ್ಸ್ ವೈ ಝೆಡ್ ಅಂತ ಕೊಡ್ತೀನಿ ಮತ್ತೆ ಈ ಥರ ಆಗುತ್ತೆ ಸೊ ಇದಕ್ಕೆ ನಾನು ಇನ್ನೊಂದು ಕ್ರಿಯೇಟ್ ಇನ್ನೊಂದು ನಾನು ಇದಕ್ಕೊಂದು ಚೈಲ್ಡ್ ಕ್ರಿಯೇಟ್ ಮಾಡಬೇಕಂದ್ರೆ ಇನ್ಸರ್ಟ್ ಕೊಡ್ತೀನಿ ಸೊ ನೆಕ್ಸ್ಟು ಸಿ ಒನ್ ಅಂತ ಕೊಡ್ತೀನಿ ಇದಕ್ಕೆ ಇನ್ನೊಂದು ನಾನು ಸಿಬ್ಲಿಂಗ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಸಿ ಟು ಅಂತ ಕೊಡ್ತೀನಿ ಸಿ ತ್ರೀ ಅಂತ ಕೊಡ್ತೀನಿ ಸಿ ತ್ರೀ ಅಂತ ಕೊಡ್ತೀವಿ ನೋಡಿದರೆ ಈ ಥರ ಮಾಡ್ಬೋದು ಸೊ ಇಲ್ಲಿ ರೂಟ್ ನೋಡಿಂದ ಸ್ಟಾರ್ಟ್ ಆಗಿ ಒಂದು ಪೇರೆಂಟು ಮತ್ತು ಸಿಬ್ಲಿಂಗ್ಸು ಮತ್ತು ಚೈಲ್ಡು ಮತ್ತು ಗ್ರ್ಯಾಂಡ್ ಚಿಲ್ಡ್ರನ್ಸ್ ಈ ಥರ ಕ್ರಿಯೇಟ್ ಮಾಡ್ಬೋದು ಇದನ್ನು ಈ ಓವೆಲ್ ಸಿಂಬಲ್ ಇದೆಯಲ್ಲ ಇದನ್ನು ಇಟ್ಕೊಂಡ್ರೆ ನಾವು ಎಲ್ಲಿ ಬೇಕಾದರೂ ಈ ಥರ ಮೂವ್ ಮಾಡ್ಬೋದು ಹೆಂಗೆ ಬೇಕಾದರೂ ಮೂವ್ ಮಾಡ್ಬೋದು ಪ್ರತಿಯೊಂದು ಎಷ್ಟು ಬೇಕಾದರೂ ಮೂವ್ ಮಾಡ್ಬೋದು ಪ್ರತಿಯೊಂದು ಹೆಂಗೆ ಬೇಕಾದರೂ ಮೂವ್ ಮಾಡ್ಬೋದು ಅದಕ್ಕೆ ಇದೊಂದು ಅಡ್ವಾಂಟೇಜ್ ಅಷ್ಟೇ ಸೊ ಇದ್ರ ಬಗ್ಗೆ ಇನ್ನೂ ಕಲರ್ಫುಲ್ಲಾಗಿ ಇದನ್ನೆಲ್ಲ ಕಲರ್ಫುಲ್ಲಾಗಿ ಮಾಡ್ಬೋದು ಇದು ಹೇಗಂತ ನಿಮಗೆ ಮುಂದಿನ ಸೆಷನ್ ಅಲ್ಲಿ ಈ ಫೇನಿದೆಲ್ಲ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಎಕ್ಸ್ಪ್ಲೇನ್ ಮಾಡ್ತಾ ಸೊ ಕೆಲ ಈ ಫೀಚರ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಒಂದೊಂದು ಬೇರೆ ಬೇರೆ ತರಹದ ಒಂದು ಉದಾಹರಣೆನ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇವತ್ತು ಹೇಳ್ಕೊಟ್ಟಿರೋದು ಇಂಟ್ರೊಡಕ್ಷನ್ ಬಗ್ಗೆ ದಯವಿಟ್ಟು ಸಲ ಗಮನದಲ್ಲಿ ಇಟ್ಕೊಂಡು ಇದನ್ನೆಲ್ಲ ಸಲ ನೋಡಿ ಅಂತ ಹೇಳ್ತಾ ನಿಮಗೇನಾದರೂ ಮಾಹಿತಿ ಬೇಕಾಗಿದ್ದಲ್ಲಿ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ಸೊ ಇವತ್ತು ಹೇಳ್ಕೊಟ್ಟಿರೋದು ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಈ ಓವರ್ ವ್ಯೂ ಇಂಟ್ರೊಡಕ್ಷನ್ ಆ್ಯಂಡ್ ಓವರ್ ವ್ಯೂ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ ಮುಂದಿನ ಸೆಷನಲ್ಲಿ ನಾವು ಕ್ಲೀನಾಗಿ ಒಂದೊಂದು ಉದಾಹರಣೆ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ಲಿವರೆಗೂ ಇವತ್ತು ಹೇಳ್ಕೊಟ್ಟಿರೋದನ್ನ ಒಂದು ಸಲ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈ ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು